ಚಿತ್ತಾರ, ಊಟ ಮಾಡ್ತೀಯಮ್ಮ? ಮಾಡ್ತಾ ಇದ್ಕೆ. ತಂಗಿಯನ್ನ ಬಿಟ್ಬಿಟ್ಟು ಬಿಸಿಯನ್ನ ನುಂಗ್ಬಿಟ್ಟಿಯಾ? ಹೊತ್ಕೊಂಡ್ ಬಂದಿದ್ಯಲ್ಲ ನಿಮ್ಮ ಅಪ್ಪನ ಮನೆ ಗಂಟು, ನೀನ್ ರುಚಿ ರುಚಿ ಆಗ್ ತಿನ್ನು, ಈ ತಂಗ್ಳನ್ನ ನಾನು ನನ್ ತಮ್ಮ ತಿಂತೀವಿ. ಅಯ್ಯಯ್ಯೋ, ನೀವು ಮಾತ್ರ ತಿನ್ಬೇಡಿ ಅದ್ಕೆ, ರಾತ್ರಿ ಊಟಕ್ಕೆ ನಾನೇ ತಿಂತೀನಿ. ರಾತ್ರಿಗ? ಅಯ್ಯೋ, ಅಷ್ಟೊತ್ ಕಳ್ಸೋ ಬಿಡುತ್ತೆ, ಕಣ್ ಮುಚ್ಕೊಂಡು ಈಗ್ಲೇ ತಿನ್ಬಿಡಮ್ಮ. ತುಂಬಾ ವಾಸನೆ ಬರ್ತಿದೆ ಅದ್ಕೆ. ಅದಕ್ಕೆಮ್ಮ ನಿನಗ್ ತಿನ್ನ ಕೊಟ್ಟಿದ್ದು, ಚೆನ್ನಾಗಿದ್ದಿದ್ರೆ ನಮ್ಮನೆ ನಾಯಿಗಳಿಗಾಗ್ತಿದ್ವಿ. ಮುಖ ಏನೇ ನೋಡ್ತೀಯ? ನಾವು ತಿನ್ಬೇಕಂತೆ, ಬಿಸಿಯನ್ನ ಇವಳು ತಿಂತಾಳಂತೆ. ತಿನ್ಲೇ ಬಿಡಕ್ಕ, ಲಕ್ಷ ರೂಪಾಯಿ ತರ್ತಾಳಲ್ಲ. ತರ್ತಾಳೆ, ಊರಪ್ಪ ಕೊಡ್ತಾನೆ, ನೀನ್ ಇಸ್ಕೊಂತೀಯ. ಎಲ್ಲಿಂದ ತರ್ತಾನೋ ದರಿದ್ರ ನನ್ ಮಗ? ಎಲ್ಲಿಂದ ತರ್ತಾನೆ ಅಂದ್ರೆ, ಇವಳಪ್ಪ ಇವಳು ತಲೆ ಹಿಡಿದ್ ತರ್ತಾನೆ. ನೋಡಿದ್ಯಪ್ಪ, ತನ್ನಿಂದ ನೀನು ಎಂತೆಂತ ಮಾತು ಕೇಳ್ಬೇಕಾಗಿದೆ. ಮಾತೇನೆ ಬಂತು, ನಿಮ್ಮಪ್ಪ ನನಗೆ ಮಾರಿಸಿ ನಿನ್ನ ನನ್ನ ತಲೆ ಕಟ್ಟ, ಅದಕ್ಕೇನ್ ಮಾಡ್ಬೇಕು ಗೊತ್ತಾ? ಓಹೋ, ನಾನು ಉಗಿದ್ದಕ್ಕೆ ನಿನಗ್ ದುಃಖ ಆಗ್ತಿದ್ಯಾ? ಒಂದ್ ಕೆಲ್ಸ ಮಾಡು, ತಗೋ ನೀನು ಉಗಿ. ನಿಮ್ದಮ್ಮಯ್ಯ ಅಂತೀನಿ, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡಿ. ಮರ್ಯಾದೆಯಾಗಿ ಉಗಿತೀಯೋ ಇಲ್ಲ ತಾಳಿ ಕಿತ್ತ ಆಚೆ ಕಳಿಸ್ಲ? ಕಣಿ ಏನೋ ಕೇಳ್ತೀಯ, ಕಿತ್ತಾಕಿ ಉಗ್ದ ಆಚೆ ಕಳ್ಸು. ಉಗಿಯಮ್ಮ, ನಿನ್ ತಂದೆ ಮಾಡಿದ ತಪ್ಪಿಗೆ ಉಗಿಯಮ್ಮ. ಆಹಾ, ಎಂತ ಸೆಂಟಿಮೆಂಟ್! ಕೊಡ ಹಣ ಇವನು ಕೊಟ್ಟಿದ್ರೆ ಅಪ್ಪ ಮಗಳಿಗೆ ಇಂಥ ಬಹುಮಾನ ಯಾಕೆ ಸಿಗೋದು? ಕಾಲ್ ತೊಳೆದು ಕನ್ಯಾದಾನ ಮಾಡಿಕೊಟ್ಟ ಮಾವನಿಗೆ ಇದಕ್ಕಿಂತಲೂ ಬೇರೆ ಬಹುಮಾನ ಏನ್ ಬೇಕು ತಾಯಿ? ಪುರಾಣ ಬೇಕಿಲ್ಲ. ಈಗ ಬಂದ ವಿಷಯ ಏನು? ನನ್ನ ಮಗಳನ್ನ ಅವಳ ಸ್ನೇಹಿತೆ ಹೀರಾ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಓಹೋ, ಕೊಲೆ ಮಾಡಿ ಜೈಲಲ್ಲಿದ್ದಾಳಲ್ಲ ಅವಳ? ನಿಮ್ ಮಗಳಿಗೆ ಅವಳು ಸರಿಯಾದ ಫ್ರೆಂಡ್. ಇಬ್ರು ಪ್ರಾಣ ಸ್ನೇಹಿತರಕ್ಕ, ಕಷ್ಟ ಸುಖ ಹಂಚ್ಕೊಳ್ಳಿ. ಕರ್ಕೊಂಡು ಹೋಗಿ. ನನ್ಗೆ ಈ ತರ ಪರಿಸ್ಥಿತಿ ಬರಬಾರ್ದಾಗಿತ್ತು, ಜೈಲಲ್ಲಿ ಹಾಗೆ ಇರ್ತೀಯ? ಸೀತು, ಅಳಬಾರ್ದು. ಈ ಪರಿಸ್ಥಿತಿ ಹೇಗೆ ಉಳ್ಕೊಳ್ಳಲ್ಲ, ಸ್ವಲ್ಪ ದಿನ ಅನುಭವಿಸ್ಬೇಕು. ಅನುಭವಿಸ್ತೀನಿ, ನೀನೇನು ಯೋಚನೆ ಮಾಡಿಲ್ಲ. ಈ ಕೇಸ್ನ ಗೆದ್ದು ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹೇಗಿದೆ ಹೊಸ ಸಂಸಾರ? ಚೆನ್ನಾಗಿದೆ. ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿದ್ದೀನಿ. ಟೈಮ್ ಆಯ್ತು, ಬನ್ನಿ. ಬರ್ತೀನಿ, ನಾನು ಬರೋಷ್ಟರಲ್ಲಿ ಗುಡ್ ನ್ಯೂಸ್ ಹೇಳ್ಬೇಕು.